ಗೋವಾದ ಪತ್ರಗಾಳಿಯ ಸ್ವಾಮಠದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪತ್ರಗಾಳಿ ಮಠಾಧೀಶ ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿ ಸೋಮವಾರ ಮುಂಜಾನೆ ಹರಿಪಾದ ಸೇರಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿದ್ದು 1945ರ ಆಗಸ್ಟ್ 22ರಂದು ಸೇನಾಪುರ ಲಕ್ಷ್ಮೀನಾರಾಯಣ ಆಚಾರ್ಯ ಹಾಗೂ ಶ್ರೀಮತಿ ಆಚಾರ್ಯ ದಂಪತಿಯ ಎರಡನೇ ಮಗನಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನಾಯಕನ ಕಟ್ಟೆಯಲ್ಲಿ ಜನಿಸಿದ ಶ್ರೀಗಳು ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ಆಚಾರ್ಯ ಎಂಬ ಅಭಿದಾನ ಹೊಂದಿದ್ರು. ಗಂಗೊಳ್ಳಿಯ ಸರಸ್ವತಿ ವಿದ್ಯಾಲಯದಲ್ಲಿ ಪ್ರೌಢ ಶಿಕ್ಷಣವನ್ನ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದು ಪ್ರಾಪ್ತ ವಯಸ್ಕರಾದಾಗ ಅಂದಿನ ಪತ್ರಗಾಳಿ ಮಠದ ಯತಿವರ್ಯರಾಗಿದ್ದ ದ್ವಾರಕನಾಥ ತೀರ್ಥ ಸ್ವಾಮೀಜಿಯವರ ಅನುಗ್ರಹ ಪಡೆದು 1967ರ ಫೆಬ್ರವರಿ 26ರಂದು ಮುಂಬೈನ ವಡಾಲ ಮಠದಲ್ಲಿ ನಡೆದ ಶಿಷ್ಯ ಸ್ವೀಕಾರ ಸಮಾರಂಭದಲ್ಲಿ ಪತ್ರಗಾಳಿ ಮಠದ 23ನೇ ಯತಿವರ್ಯರಾಗಿ ವಿದ್ಯುಕ್ತವಾಗಿ ನಿಯೋಜನೆಗೊಂಡಿದ್ದರು. 1973ರ ಮಾರ್ಚ್ 24ರಂದು ಗುರುಗಳಾಗಿದ್ದ ದ್ವಾರಕನಾಥ ತೀರ್ಥರು ಪರಮಧಾಮ ಸೇರಿದಾಗ 1973ರ ಏಪ್ರಿಲ್ 5ರಂದು ಪತ್ರಗಾಳಿ ಮಠದಲ್ಲಿ ನಡೆದ ಪೀಠಾರೋಹಣ ಸಮಾರಂಭದಲ್ಲಿ ಶ್ರೀ ಮಠದ 23ನೇ ಪೀಠಾಧೀಶರಾಗಿ ಅಧಿಕಾರ ವಹಿಸಿಕೊಂಡರು. ಅಲ್ಲಿಂದ ಈವರೆಗೆ ಸುಮಾರು 48 ವರ್ಷಗಳ ಕಾಲ ಶ್ರೀ ಸಂಸ್ಥಾನ ಗೋಕರ್ಣ ಪತ್ರಗಾಳಿ ಮಠಾಧೀಶರಾಗಿ ಜಿಎಸ್ಪಿ ಸಮಾಜವನ್ನ ಅವರು ಮುನ್ನಡೆಸಿಕೊಂಡು ಬಂದಿದ್ದರು. ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿಯವರು ಕಾಲಾದಿದಾನದಲ್ಲಿ ಮಠದ ಅಭಿವೃದ್ಧಿಯಲ್ಲಿ ಅನೇಕ ಕಾರ್ಯಗಳಾಗಿವೆ. ಪತ್ರಗಾಳಿಯಲ್ಲಿರುವ ಮೂಲ ಮಠದ ಸಂಪೂರ್ಣ ನವೀಕರಣದ ಜೊತೆಗೆ 1977ರಲ್ಲಿ ಅದರ ಪಂಚಶಶಾಬ್ದಿ ಮಹೋತ್ಸವವನ್ನು 3 ದಿನಗಳ ಕಾಲ ಅಭೂತಪೂರ್ವವಾಗಿ ಆಚರಿಸಿದ್ರು. ಆಗ ಜಿಎಸ್ಪಿ ಸಮಾಜದ ಇತರ 3 ಮಠಗಳ ಪೀಠಾಧೀಶರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಶಾಖಾ ಮಠಗಳಾಗಿದ್ದ ಕಾಶಿಯ ಪಂಚಗಾಘಾಟದಲ್ಲಿರುವ ಮಠ, ರೇವಣ ಮಠ, ಯಲ್ಲಾಪುರದ ಮಠ, ವಡಾಲ ಮಠ, ಅಂಕೋಲ ಮಠ, ಭಟ್ಕಳದ ವಡೇರ್ ಮಠ ಮುಂತಾದ ಶಾಖಾ ಮಠಗಳ ಜೀರ್ಣೋದ್ಧಾರ, ಹುಬ್ಬಳ್ಳಿಯ ನವನಗರದಲ್ಲಿ ನವೀನ ಮಠವಾಸ್ತು ನಿರ್ಮಾಣ ಮುಂತಾದ ಅಭಿವೃದ್ಧಿ ಕಾರ್ಯಗಳಾಗಿವೆ. ಸಾಮಾನ್ಯರಿಗೆ ಅಸಾಧ್ಯವೆನ್ನಿಸಿದ ಕಠಿಣ ಪರಿಶ್ರಮದ ಗಂಡಕಿ ಯಾತ್ರೆಯನ್ನು ಪೂರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದ ಶ್ರೀಗಳು ಪ್ರತಿ ವರ್ಷ ಎಲ್ಲ ತಾಲೂಕುಗಳಲ್ಲಿರುವ ಮಠಗಳಿಗೆ ಭೇಟಿ ನೀಡಿ ಸಮಾಜದ ಜನರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಶ್ರೀಗಳ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಅಧಿಕೃತ ಟ್ವಿಟರ್ ಮೂಲಕ ಸ್ವಾಮೀಜಿ ನಿಧನದ ಬಗ್ಗೆ ಸಂತಾಪದ ಸಂದೇಶವನ್ನು ಹಾಕಿದ್ದಾರೆ.